बन्धनात् विमुच्यते नमस्तस्मै विष्णवे प्रभ विष्णवे नमः समस्त भूतानामादिभूताय भूभृते अनेक रूप रूपाय विष्णवे प्रभ विष्णवे सहस्रनामत ಎಲ್ಲ ಚಿಂತಕರಿಗೆ ಹೃತ್ಪೂರ್ವಕವಾದಂತಹ ನಮನಗಳು. ಈ ಹಿಂದೆ ಗುಹ್ಯೋ ಗಭೀರೋ ಗಹನಃ ಅನ್ನುವ 547 ರೂಪಗಳ ತನಕದ ಚಿಂತನೆಯನ್ನು ಮಾಡಿದ್ದೆವು. ಭಗವಂತ 5 ಕೆಲವು ನಾಮಗಳಿಂದಲೂ ಇಲ್ಲಿ ಪ್ರತಿಪಾದ್ಯನಾದದ್ದು ಹಿಂದೆ ಸುಷೇಣ ಅನ್ನುವ ನಾಮದಿಂದ ಬಂದು ರಾಮಾಯಣದ ಪಾತ್ರವಾಗಿ ಬಂದ ಸುಷೇಣ ಅನ್ನುವ ಹೆಸರು ಇಲ್ಲಿ ಭಗವಂತನ ಹೆಸರಾಗಿ ಬಂದಿದೆ. ಒಳ್ಳೆಯ ಆಭರಣಗಳನ್ನು ತೊಟ್ಟವ ಅನ್ನುವುದಾಗಿ ಕನಕಾಂಗದಿ, ಛಂದಸ್ಸಿನಿಂದ ಅಂದ್ರೆ ವೇದಗಳಿಂದ ಬಹಳ ಬೇಗನೆ ತನ್ನ ಅರಿವನ್ನ ಬಿಟ್ಟುಕೊಡದವನು ಅನ್ನುವುದಕ್ಕಾಗಿ ಆತನನ್ನ ಗುಹ್ಯ ಅಂದ್ರು. ಅಂದ್ರೆ ಸ್ವಲ್ಪ ತಲೆಯನ್ನ ಚೆನ್ನಾಗಿ ತಿಕ್ಕಿ ತೀಡಿ ಮಥನದಿಂದುಂಟಾದ ಏನು ಭಾವ ಇದೆ ಅದು ಬಹಳ ಕಾಲ ಉಳಿಯುತ್ತೆ ಮತ್ತು ದೃಢವಾಗಿ ಉಳಿಯುತ್ತೆ ಅನ್ನುವ ಅಂಶದಿಂದ ಪ್ರತ್ಯಕ್ಷ ದ್ವಿಷಃ ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ಬಂತು. ತಿಳಿದಷ್ಟು ತಿಳಿದಷ್ಟು ಆಳಕ್ಕೆ ಇಳಿಯಬಲ್ಲ ಗುಣಗಳ ಗಣಿ ಆತ. ಹಾಗಂತ ಹೇಳಿ ತಿಳಿದು ಮುಗಿಯತ್ತೆ ಅಂತ ಇಲ್ಲಿಯ ತನಕ ಯಾರಿಗೂ ಆಗದಷ್ಟು ಗಹನ. ಶತ್ರುಗಳಿಗೂ ಅವನು ಅತ್ಯಂತ ಕಠಿಣ ಅಂತ ಅನ್ನಿಸುವುದು ಕೇವಲ ತಮ್ಮ ತಮ್ಮ ತಪ್ಪುಗಳಿಗೆ ಹೊರತು ಒಪ್ಪುವುದಿಲ್ಲ ಅನ್ನುವ ಕಾರಣಕ್ಕಲ್ಲ. ಮತ್ತು ಅದೇ ಶಬ್ದದ ಮತ್ತೊಂದು ಮುಖವನ್ನ ಬಿಡಿಸ್ತಾರೆ, ಗುಪ್ತ. ಜ್ಞಾನಿಗಳು ಗುಪ್ತ ಅಂದ್ರೆ ರಕ್ಷಿಸಲ್ಪಡುವವನು. ಜ್ಞಾನಿಗಳು ತಮ್ಮ ಮಾತಿನಿಂದ ಭಗವಂತನ ಅಸ್ತಿತ್ವವನ್ನ ರಕ್ಷಿಸ್ತಾ ಹೋಗ್ತಾರೆ. ಅದರರ್ಥ ರಕ್ಷಣೆಗೆ ಒಳಪಡುವುದು ಅಂದ್ರೆ ಅವರಿದ್ದದ್ರಿಂದ ಇರುವುದು ಅಂತಲ್ಲ, ಆದ್ರೆ ಅವರು ತಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಜ್ಞಾನಿಗಳು ನಿರಂತರ ಸತ್ಯದ ಅಸ್ತಿತ್ವವನ್ನು ಉಳಿಸುವುದಕ್ಕಾಗಿ ತಮ್ಮ ಬದುಕನ್ನ ನಿರಂತರ ಅದರಲ್ಲಿಯೇ ತೊಡಗಿಸಿರ್ತಾರೆ. ವೇದಗಳು ಹಾಗೇನೆ ಅವನ ಅರಿವನ್ನ ಚೆನ್ನಾಗಿ ರಕ್ಷಿಸಿ ಇಟ್ಟು ಇಷ್ಟು ಸಾವಿರಾರು ವರ್ಷಗಳಾದಾಗಲೂ ಎಷ್ಟು ಜನ ಬಂದು ಹೋಗ್ಲಿ, ಎಷ್ಟು ಸಾಹಿತ್ಯಗಳೇ ಬಂದು ಹೋಗ್ಲಿ, ಎಷ್ಟು ಜನ ನಿರಾಕರಿಸೋರು ಬರ್ಲಿ, ಎಷ್ಟು ಜನ ಪೂರ್ತಿ ತಾವೇ ಹೇಳಿದ್ದು ಸರಿ ಅಂತ ನಿರ್ಣಯಿಸುವವರು ಬರ್ಲಿ, ಆದ್ರೆ ವೇದಗಳು ಆ ಕಾಲದಿಂದ ಈ ಕಾಲದವರೆಗೂ ಅದರ ಒಂದು ಸ್ವರ ವ್ಯಂಜನಗಳು ಮೇಲು ಕೆಳಗೆ ಅನ್ನುವ ಧ್ವನಿಯಲ್ಲೂ ವ್ಯತ್ಯಾಸ ಉಂಟಾಗದಂತೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಭಗವಂತನ ಗುಣವನ್ನು ಅದೇ ರೀತಿ ಮತ್ತೆ ಒಬ್ಬನಿಗೆ ಜ್ಞಾನೋದಯ ಆಗಿ ಅದರಲ್ಲಿರುವ ರಹಸ್ಯ ಸಂಗತಿಗಳನ್ನ ರಿವೀಲ್ ಮಾಡುವಂತಹ ಅವಕಾಶ ಸಿಗುವಂತಾಗಿ ರಕ್ಷಣೆಗೆ ಒಳಪಟ್ಟೇ ಒಳಪಡುತ್ತೆ. ಅದರಿಂದಾಗಿ ಅವನನ್ನ ಗುಪ್ತ ಅಂದ್ರು. ಎಲ್ಲ ಭೂತಗಳ ಹೃದಯದಲ್ಲೂ ಗೂಢವಾಗಿ ಇದ್ದೇ ಇದ್ದಾನೆ, ಅದರಿಂದಾಗಿ ಅವನನ್ನ ಗುಪ್ತ ಅಂತ ಕರೆದ್ರು. ಇನ್ನು ಭೂಮಿಯಲ್ಲಿ ಬಗೆ ಬಗೆಯ ಅವತಾರಗಳಿಂದ ತನ್ನನ್ನೇ ನೆಟ್ಟುಕೊಂಡಿದ್ದಾನೆ ಗವಿ ಉಕ್ತ ಗುಪ್ತ. ಭೂಮಿಯಲ್ಲಿ ತಾನೇ ಹಲವು ಬಾರಿ ಇಳಿದು ಬಂದಿದ್ದಾನೆ, ಗುಣಗಳಿಂದ ಕ್ಲುಪ್ತ, ಗುಣಗಳಿಂದ ತುಂಬಿಕೊಂಡವ. ಅದು ಯಥಾಸ್ಥಿತವಾಗಿ ಇರುವ ಗುಣಗಳು, ಜಾರಿ ಹೋಗುವ, ಮತ್ತೆ ಬರುವ, ಕಮ್ಮಿಯಾಗುವ, ಏರಿಳಿಯುವ, ಯಾವ ತರದ ಅವ್ಯವಸ್ಥೆಗಳು ಕೂಡ ನಮ್ಮಲ್ಲಿರುವಂತೆ ಅವನಲ್ಲಿಲ್ಲ, ಅದಾಗಿ ಕ್ಲುಪ್ತ ಅವನು. ಹೀಗೆ ಗುಪ್ತ ಶಬ್ದ ಭಗವಂತನ ಸುಂದರವಾದ ರೂಪವನ್ನ ಹೇಳ್ತಾನೆ. ಚಕ್ರ ಗದಾಧರಹ, ಚಕ್ರ ಮತ್ತು ಗದೆಯನ್ನ ಧರಿಸಿದವನು. ಇದು ನಮ್ಗೆ ಕೇಳಿದ ತಕ್ಷಣ ಅರ್ಥ ಆಗುವ ಸಂಗತಿ. ಅದೇ ಇಷ್ಟೇ ಅಲ್ಲ,
ಆ ಚಕ್ರ ಅಂದ್ರೆ ಮತ್ತು ಗದ ಅಂದ್ರೆ ಏನು ಅನ್ನೋದನ್ನು ಒಂದು ಸುಂದರವಾದ ಕಾವ್ಯದಲ್ಲಿ ಮಹಾಭಾರತ ತಾತ್ಪರ್ಯಂ ಅನ್ನುವ ಮಾತಿನಲ್ಲಿ ನಿರೂಪಣೆ ಮಾಡಿದಂತೆ ನೋಡಿದರೆ, ಯಸ್ಯ ಕರಾರೋಳಂ ಚಕ್ರಂ ಯಸ್ಯ ಗದಾಪವಮಾನ ಅನ್ನುವ ಮಾತುಗಳಿಂದ ಭಗವಂತನ ಕೈಯಲ್ಲಿ ನೆಲೆಸಿದಂತಹ ಚಕ್ರ ದುರ್ಗಾರೂಪ, ಲಕುಮಿಯ ಮೂರು ರೂಪಗಳಲ್ಲಿ ತಾಮಸ ಗುಣವನ್ನು ನಿಯಮಿಸುವಂತಹ ಕರಾಳ ರೂಪ ದುರ್ಗಾ. ಕರಾಳ ಅಂದ್ರೆ ವಿಕಾರ ಅಥವಾ ಕೆಟ್ಟದ್ದು ಅಂತಲ್ಲ, ಸ್ವಲ್ಪ ಅಸಾಧಾರಣವಾದ ಶಕ್ತಿಯನ್ನ ದುರುಳರ ವಿರುದ್ಧ ಪ್ರದರ್ಶಿಸುವಂತಹ ರೂಪ. ಅಂತಹ ದುರ್ಗಾರೂಪ ಅದು ಚಕ್ರವಾಗಿ ಭಗವಂತನ ಕೈಯಲ್ಲಿ ನೆಲೆಸಿ ಕಾಲರೂಪಳಾಗಿ ಕರಾಳಿ ಎನಿಸಿ ದುಷ್ಟರ ಎದೆಯನ್ನ ಸೀಳುವವಳಾದ್ರಿಂದಾಗಿ ಚಕ್ರವಾಗಿ ಕಾಣಿಸಿಕೊಂಡಿದ್ದಾಳೆ. ಇನ್ನೊಂದು ಕಡೆಯಿಂದ ಮಡದಿಯಾದವಳು ಚಕ್ರವಾಗಿದ್ರೆ ಮಗನಾಗಿ ಪವಮಾನ ಪ್ರಾಣ ಗದಾರೂಪನಾಗಿ ಭಗವಂತನ ಕೈಯಲ್ಲಿ ದುರುಳರ ಎದೆಯನ್ನ ಸೀಳುವವನಾಗಿ ನಿಂತಿದ್ದಾನೆ. ಹಾಗಾಗಿ ಈ ಇಬ್ಬರನ್ನೂ ಕೂಡ ಚಕ್ರಗದಾಗಳ ಅಭಿಮಾನಿಗಳಾದಂತಹ, ಚಕ್ರಗದೆಗಳನ್ನು ಹಿಡಿದಿದ್ದಾನೆ, ಚಕ್ರಗದೆಗಳ ನೆಪದಲ್ಲಿ ತದಭಿಮಾನಿಗಳಾದಂತಹ ದುರ್ಗಾ ಪವಮಾನರನ್ನೂ ಆಧರಯತಿ ಚೆನ್ನಾಗಿ ಹೊತ್ತು ನಿಲ್ಲಿಸಿದ್ದಾನೆ, ಆದ್ರಿಂದಾಗಿ ಅವಧಾರಣೆ ಮಾಡಿದ್ದಾನೆ, ಆದ್ರಿಂದಾಗಿ ಅವನನ್ನ ಚಕ್ರಗದಾಧರ ಅಂತ ಕರೆದರು. ಇದು ಚಕ್ರ ಅನ್ನುವುದು ದುರ್ಗಾ, ಗದ ಅನ್ನುವುದು ಪವಮಾನ. ಇದು ಎಲ್ಲಿದೆ ಅಂತ ನೀವು ಕೇಳಿದ್ರೆ ಪುರಾಣಗಳಲ್ಲಿ ಇದರ ಉಲ್ಲೇಖಗಳನ್ನು ನಾವು ನೋಡ್ತೇವೆ. ಈ ಎಲ್ಲ ಅಭಿಪ್ರಾಯಗಳನ್ನು ಇಟ್ಟುಕೊಂಡೇ ಭಗದ್ರೂಪದ ಚಿಂತನೆ ಮಾಡುವುದಕ್ಕಾಗಿಯೇ ಧ್ಯಾನ ಅನ್ನುವುದು ಒಂದು ಸರ್ತಿ ಮಾಡಿದ್ಮೇಲೆ ಅದೇ ರೀತಿ ಅದೇ ತರ ಕೊನೆಯವರೆಗೂ ಮಾಡಲಿಕ್ಕೆ ನಿಯಮ ಏನಿಲ್ಲ. ಯಾರಿಗೆ ಧ್ಯಾನದ ಸ್ಥಾನದ ತನಕ ಹೋಗುವಷ್ಟು ದೃಢತೆ ಬಂದಿದೆ ಅಂದಮೇಲೆ ಯಾವ ರೂಪದ ಮೇಲೂ ಯಾವ ಅನುಸಂಧಾನ ಅರ್ಥಾನುಸಂಧಾನದ ಮೇಲೂ ಆತ ತನ್ನ ಚಿತ್ರಣವನ್ನು ಬದಲಿಸಿಕೊಳ್ತಾ ಒಳಗಿನಿಂದ ರೂಪ ಪ್ರಪಂಚದಲ್ಲಿ ವಿಹಾರ ಮಾಡುತ್ತಾನೆ. ಇನ್ನು ಚಂಕ್ರಮ್ಯಮಾಣಾತ್ ಚಕ್ರಂ, ಚಂಕ್ರಮಣ ಅಂತಂದ್ರೆ ನಿರಂತರ ಸುತ್ತು ಹೊಡೆಯುವುದು. ಚಕ್ರ ಅನ್ನುವ ಶಬ್ದಕ್ಕರ್ಥ ಸುತ್ತು ಹೊಡೆಯುವುದು ಅಂತನೂ ಇದೆ. ಕ್ರಮತೆ ಚಂಕ್ರಮ್ಯತೆ ಇತಿ ಚಕ್ರಂ. ಜಗತ್ ಸರ್ವ ವೇದಗಳ ಚಕ್ರವನ್ನು ಗದನ್ ನಿರಂತರ ಹೇಳುತ್ತಾ ಧಾರಣೆ ಮಾಡಿದ್ದಾನೆ, ಅದರಿಂದಾಗಿ ಸರ್ವ ಚಕ್ರ ಗದಾಧರ ವೇದ ಋಗ್ವೇದ ಋಕ್ ಯಜುಸ್ಸಾಮ ಅಥರ್ವಗಳೆಂಬ ವೇದದ ಚಕ್ರವನ್ನು ಗದನ್ ಗದನ ಅಂದ್ರೆ ಹೇಳುವುದು, ಗದವ್ಯಕ್ತಾಯಾಮ್ ವಾಚಿ ಸ್ಪಷ್ಟವಾಗಿ ಅದನ್ನ ಉಸುರುತ್ತಾ ಧಾರಣೆ ಮಾಡಿದ್ದಾನೆ ಧರಿಸಿದ್ದಾನೆ. ಎಲ್ಲವನ್ನೂ ಲೋಕದಲ್ಲಿ ಉಳಿಯುವಂತೆ ಯಾರು ಬೇರೆ ಅಧ್ಯಯನಶೀಲರು ಓದ್ತಾ ಇದ್ದಾರೆ, ಆದರೆ ಪ್ರಳಯದಿಂದ ಮತ್ತೊಂದು ಸೃಷ್ಟಿಗೆ ತೆರಳುವಾಗ ಓದಿದವರು ಯಾರು ಕೂಡ ಉಳಿಯುವುದಿಲ್ಲ. ಆದ್ರಿಂದ ಮತ್ತೆ ಜಗತ್ತಿಗೆ ಮೊದಲಿನಂತೆಯೇ ತಲುಪುವುದು ಹೇಗೆ ಅಂದಾಗ ಮತ್ತೊಮ್ಮೆ ಸ್ವತಃ ಭಗವಂತನೇ ಹಯಗ್ರೀವ ರೂಪದಿಂದ ಎಲ್ಲ ವೇದಗಳನ್ನೊಮ್ಮೆ ಉಸುರಿ ಹೃದಯ ಆದಿಕವಯೇ ಆದಿಕವಿಯಾದಂತಹ ಚತುರ್ಮುಖನಿಗೆ ಅದನ್ನು ಬೋಧಿಸ್ತಾನೆ. ಹಾಗೆ ವಿಷ್ಣು ಬುದ್ಧಿ ಸ್ಥಿತಾ ಸದಾ, ಯಾವಾಗಲೂ ಪರಮಾತ್ಮ ತನ್ನ ಒಡಲಲ್ಲಿ ಇರಿಸಿಕೊಂಡ ವೇದವನ್ನ ಮತ್ತೆ ಮರೆತು ಹೋದ ಮಂದಿಗೆ ತಲೆಯೊಳಗೆ ತುಂಬಿ ಜಗತ್ತಿನ ನೀತಿ ನಿಯಮಗಳ ತನ್ನ ಪರಿಚಯದ ಮಾತುಗಳನ್ನ ವೈಶ್ವಿಕ ಸಂವಿಧಾನ ರೂಪದಲ್ಲಿರುವ ವೇದವನ್ನ ನಿರೂಪಿಸ್ತಾನೆ. ಇನ್ನು ಚಕ್ರ ಅಂದ್ರೆ ಮಂಡಲ, ವೇದಗಳನ್ನ ಅದರಲ್ಲೂ ಋಕ್ಕನ್ನ ಮಂಡಲದ ವಿಭಾಗದಲ್ಲಿಯೇ ವಿಭಾಗಿಸಿ ಹೇಳುವಂಥದ್ದು, ಅದರಿಂದಾಗಿ ಋಕ್ ಚಕ್ರ ಋಗ್ವೇದ ಮಂಡಲ ಅದು.
ನಿಗದ ಅಂದ್ರೆ ವೇದದಲ್ಲಿಯೇ ಹೆಸರಿದೆ, ನಿಗದ ಅಂದ್ರೆ ಋಗ್ವೇದ, ಗದ್ಯ ರೂಪದಲ್ಲಿ ಇದೆ, ಆದ್ರಿಂದಾಗಿ ಅದನ್ನು ನಿಗದ ಅಂತ ಕರೀತಾರೆ. ಅಂದಾಗಿ ಋಕ್ಮಂಡಲ ಮತ್ತು ಯಜುಷ್ ಯಜುಷ್ ಯಜುಷ್ಸಿನ ಮಂತ್ರಗಳು, ನಿಗದಗಳು ಇದೆರಡನ್ನೂ ಕೂಡ ಧರಿಸ್ತಾನೆ, ಅದರಿಂದಾಗಿ ಆತನನ್ನ ಚಕ್ರಗದಾಧರ ಅಂದ್ರು. ಅಲ್ಲ, ಸಾಮ ಬಿಟ್ರಲ್ವಾ, ಅಥರ್ವ ಬಿಟ್ರಲ್ವಾ ಅಂದ್ರೆ, ಸಾಮದಲ್ಲೂ ಹೆಚ್ಚಿನ ಎಲ್ಲ ಮಂತ್ರಗಳು ಋಕ್ಕಿನದ್ದೇ ಇರುವಂಥದ್ದು, ಎಲ್ಲೋ ಕೆಲವು ಯಜಸ್ಸಿನ ಮಂತ್ರಗಳು ಬರಬಹುದು. ಸಾಮದಲ್ಲಿ ಪ್ರತ್ಯೇಕ ಈ ಎರಡು ವಿಭಾಗಗಳಲ್ಲಿಲ್ಲದ ಹೊಸ ಮಂತ್ರಗಳನ್ನ ಕಾಣುವುದಿಲ್ಲ. ಹಾಗಾದ್ರೆ ಮೂರು ವೇದ ಅಂತ ಯಾಕೆ ಅಂದ್ರೆ, ಅದು ಮೂರು ಹೇಳುವ ಪದ್ಧತಿ. ಒಂದೋ ಪದ್ಯದಲ್ಲಿ ಹೇಳಬೇಕು, ಒಂದೋ ಗದ್ಯದಲ್ಲಿ ಹೇಳಬೇಕು, ಒಂದೋ ಗಾನ ರೂಪದಲ್ಲಿ ಹೇಳಬೇಕು. ಹೀಗೆ ಮೂರು ಹೇಳುವ ಪದ್ಧತಿಯಲ್ಲಿ ತ್ರಯಿ ಅನ್ನುವ ಗುಣ ಗಣ ಸೇರಿಕೊಂಡಿದೆ, ಆದ್ರಿಂದ ಮೂರು ವೇದಗಳು ಅಂತ ಕರೀತಾರೆ. ಅಲ್ಲ, ಅಥರ್ವ ನಾಲ್ಕಿದೆ ಅಲ್ವಾ? ಹೌದು, ಅದು ಸತ್ಯವೇ. ಅದು ಈ ಮೂರು ವೇದಗಳಲ್ಲಿ ಕಂಡ ಸಂಗತಿಗಳನ್ನ ಮತ್ತೊಮ್ಮೆ ತನ್ನದೇ ಆದ ವಿಶಿಷ್ಟವಾದ ತಪೋಬಲದಿಂದ ಭಗವಂತನ ಪ್ರೀತಿಯನ್ನ ಸಂಪಾದಿಸಿ ಪಡೆದವನಾದ್ರಿಂದಾಗಿ ಅಥರ್ವ ಶಾಖೆ, ಅದು ಶಾಖಾಭೇದ. ವೇದಗಳು ಮೂರು, ಶಾಖೆಯ ದೃಷ್ಟಿಯಿಂದ ನಾಲ್ಕು, ಆದ್ರೆ ಇಲ್ಲಿ ಮಂತ್ರದ ದೃಷ್ಟಿಯಿಂದ ಮಾತ್ರ ಹೇಳಿದ್ದಾದ್ರಿಂದಾಗಿ ಚಕ್ರಗದಾಧರ ಅನ್ನುವ ಶಬ್ದ ಸಮಗ್ರ ವೇದದ ಧಾರಣೆಯ ಸ್ವರೂಪವನ್ನ ಹೇಳಿತು. ಇನ್ನು ಚಕ್ರ ಅಂದ್ರೆ ದೊಡ್ಡ ಗುಂಪು ಅಂತ ಅರ್ಥ. ಈ ದೈತ್ಯರ ದೊಡ್ಡ ಗುಂಪನ್ನ ಗದೆಯಿಂದ ನಾಶಪಡಿಸ್ತಾನೆ, ಅದರಿಂದಾಗಿ ಅವನನ್ನ ಚಕ್ರಗದಾಧರ, ಆ ಧರಯತಿ, ನೆಲಕ್ಕೆ ಉರುಳಿಸ್ತಾನೆ. ಧರ ಅಂದ್ರೆ ಭೂಮಿ, ಭೂಮಿಯನ್ನ ಭೂಮಿಯಲ್ಲಿ ಭೂಮಿಯಂತೆ ಅವನನ್ನ ಮಲಗಿಸ್ತಾನೆ. ಇನ್ನು ಸಜ್ಜನರ ಚಕ್ರ, ಚಕ್ರ ಅಂದ್ರೆ ಗುಂಪು, ಸಜ್ಜನರ ಚಕ್ರವನ್ನು ಒಳ್ಳೆಯ ಮಾತುಗಳನ್ನ ಆಡಿ ಅವರನ್ನ ಉಪದೇಶದ ಮೂಲಕ ಉದ್ಧರಿಸ್ತಾನೆ, ಅದರಿಂದಾಗಿ ಚಕ್ರಗದಾಧರ ಅನ್ನುವ ಇಷ್ಟು ನಾಮಗಳ ಅನುಸಂಧಾನದ ಜೊತೆಗೆ ಭಗವಂತನನ್ನ ನಮ್ಮ ಅರ್ಥಧಾರಣೆಯ ವ್ಯಾಪ್ತಿ ಹೆಚ್ಚಿದಷ್ಟು ಅದರಲ್ಲಿರುವ ಅನುಸಂಧಾನದ ಮುಖವೂ ಹೆಚ್ಚತ್ತೆ ಅಂತ ಹೀಗೆ ನಮಗೆ ಅರ್ಥ ಆಗುವಂಥದ್ದು. ಹೀಗೆ ಭಗವಂತನ ಗುಣಗಳ ಅನುಸಂಧಾನವನ್ನು ಮಾಡಲಿಕ್ಕೆ ಸಾಧ್ಯವಾಗುವ ಈ ನಾಮಗಳೆಲ್ಲವೂ ನಮ್ಮ ಮುಂದೆ ತಮ್ಮನ್ನ ಬಿಚ್ಚಿಟ್ಟು ಇದರ ಸಾರರೂಪನಾದ ರಸಶ್ರೇಷ್ಠನಾದ ಪರಮಾತ್ಮನ ಪರಿಚಯ ಮತ್ತಷ್ಟು ನಮಗೆ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ, ಗುಪ್ತಾಯ ನಮಃ, ಚಕ್ರಗದಾಧರಾಯ ನಮಃ ಅನ್ನುವ ಅನುಸಂಧಾನ ಮಾಡಿದೆವು. ವೇದಾಸ್ವಾಂಗೋಚಿತ ಕೃಷ್ಣೋ ದೃಢ ಸಂಕರ್ಷಣೋಚ್ಯುತ ವರುಣೋ ವಾರುಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮನಾ ಅನ್ನುವ ಸಾಲಿನ ಮುಂದಿನ ಚಿಂತನೆಯನ್ನು, ಇದರಲ್ಲೂ ಅನೇಕ ಅಪರೂಪದ ನಾಮಗಳು ರೂಪಗಳ ಅನುಸಂಧಾನ ಇಲ್ಲಿ ಇದೆ. ಮತ್ತೆ ನಾಳೆ ಇದರ ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ನಮಸ್ಕಾರವನ್ನು ಮಾಡುತ್ತಾ ಮತ್ತೊಮ್ಮೆ ಸೇರೋಣ ಅಂತ ಹೇಳ್ತಾ ನಮಸ್ಕಾರ.